ಮತ್ತು ಇಲ್ಲಿ ಆಸೀನರಾಗಿದ್ದ ಎಲ್ಲ ಕಲಾವಿದರಿಗೂ ಫಸ್ಟ್ ಅಚ್ಚುತಾಣನೇ ಮಾತಾಡ್ತೇನೆ ಅಂತ ಹೇಳ್ತೀನಿ. ಎಲ್ರಿಗೂ ನಮಸ್ಕಾರ. ಟೀಸರ್ ನೋಡಿದ್ರಿ, ಒಂದು ಹಾಡು ನೋಡಿದ್ರಿ, ಚೆನ್ನಾಗಿದೆ, ತುಂಬ ಚೆನ್ನಾಗಿ ಟ್ಯೂನ್ ಮಾಡಿದ್ದಾರೆ ಅವರು. ಈ ಚಿತ್ರ ಫೋರ್ ವಾಲ್ಸ್ ಮತ್ತು 290s, ಇದನ್ನು ನನಗೆ ಈಗ ಒಂದು 3 ವರ್ಷದ ಹಿಂದೆ ಇರ್ಬೇಕೇನೋ, 3 ವರ್ಷ ಆಯ್ತಾ, ಲಾಕ್ಡೌನ್ ಅದಕ್ಕಿಂತ ಮುಂಚೆ ಅಲ್ಲ, 3 ವರ್ಷ. ಮೊದಲನೇ ಬಾರಿಗೆ ಇವನು ಬಂದು ಕತೆ ಹೇಳ್ತಾನೆ ಅಂತ ಭಾಸ್ಕರ್ ಹೇಳಿದ್ರು. ನಮ್ಮ ಸ್ನೇಹಿತರೊಬ್ರು ಒಂದು ಒಳ್ಳೆ ಕತೆ ಮಾಡಿದ್ದಾರೆ, ಕೇಳಿ ಒಂದ್ಸರ್ತಿ ಅಂತ. ಆಯಿತು ಅಂತ ಕತೆ ಕೇಳಿದೆ. ಕತೆ ಕೇಳಿದಾಗ ನನಗೆ ಯಾಕೆ ಫಸ್ಟು ಅವನು ಇವನು ಹೇಳಿದ್ದ, ಅವನಿಗೆ ಟೈಟ್ಲ್ ಹೇಳಿದ್ದ ನನಗೆ, ಫೋರ್ ವಾಲ್ಸ್ ಆ್ಯಂಡ್ 290s ಅಂತ ಅದು ಹೆಸರಿಟ್ಟಿದ್ದಾರೆ ಅದಕ್ಕೆ ಅಂತ. ನಾನು ಸೋ ಇದು ಯಾವ ಗುರು, ಇದು ಬಿ ಗ್ರೇಡ್ ಪಿಕ್ಚರ್ ತಗೋದೇನೋ ಹೆಸರಿಟ್ಬಿಟ್ಟು ತುಂಬ ಮರ್ಯಾದೆ ಕಳೀತಾರೆ ಇವರು. ನನ್ನ ತಲೆಯಲ್ಲಿ ಅದೇ ಹೊಡೆದಾ ಇತ್ತು, ಅದೇನೋ ಫೋರ್ ವಾಲ್ಸು 290s ಏನೋ ವಿಚಿತ್ರವಾಗಿದೆ ಇದು. ಆಯಿತು ಒಂದ್ಸಲ ಯಾವುದಕ್ಕೂ ಕೇಳ್ಬಿಡೋಣ ಇವನು ಯಾರೋ ಹುಡುಗ ಏನು ಹೇಳ್ತಾನೆ ಅಂತ. ಆಮೇಲೆ ಕತೆ ಹೇಳಿದ್ರು, ಕತೆ ಒಂದು ಹಂತದ ತನಕ ನನಗೆ ಏನು ಓಕೆ ಅನಿಸ್ತು. ಅಂದರೆ ಕೆಲವು ಯಾವುದೋ ಒಂದು ಸಣ್ಣ ಪುಟ್ಟ ಅಂಶಗಳಿದ್ದಾವೆ, ಬಟ್ ಅದು ಹೇಳೋದಿಲ್ಲ ನಾನು. ನೀವು ಆ ಚಿತ್ರದಲ್ಲೂ ಇದೆ, ನಿಮಗೆ ಗೊತ್ತಾಗುತ್ತೆ, ನಾನು ಹೇಳ್ಬಿಟ್ರೆ ಎಲ್ಲವೂ ರಿವೀಲ್ ಆಗ್ಬಿಡುತ್ತೆ ಅನ್ನೋ ಕಾರಣಕ್ಕೆ ಹೇಳ್ತಾ ಇಲ್ಲ ಅದನ್ನ. ಅದೊಂದು ಇಷ್ಟ ಆಗಿರಲಿಲ್ಲ ನನಗೆ, ಹಂಗಾಗಿ ನಾನು ಮಾಡೋದಿಲ್ಲ ರೀ ಈ ಪಿಕ್ಚರ್, ನೀವು ಹಿಂಗೆಲ್ಲ ಮಾಡೋದಾದ್ರೆ ಮಾಡೋದಿಲ್ಲ ಅಂತ ಹೇಳಿದೆ. ಆಮೇಲೆ ಇನ್ನೊಂದು 3-4 ತಿಂಗಳು ಬಿಟ್ಟು ಇನ್ನೊಂದು ಸರ್ತಿ ಬಂದರು ಮತ್ತೆ, ಇಲ್ಲ ಇದು ಅದು ಏನೇನೋ ಬದಲಾವಣೆ ಮಾಡಿದ್ದೀವಿ ಕತೆನಲ್ಲಿ, ಕೇಳಿ ಒಂದು ಇನ್ನೊಂದು ಸರ್ತಿ ಅಯ್ಯೋ ಕೇಳಿದ್ದೀನಲ್ಲ ಬಿಡಪ್ಪ, ಒಂದು ಸರ್ತಿ ಕೇಳೋದೆ ಕಷ್ಟ, ಇನ್ನೊಂದು ಸರ್ತಿ ಯಾರು ಕೇಳ್ತಾರೆ ಅಂತ ನನ್ನ ತಲೆಯಲ್ಲಿ. ಆಮೇಲೆ ಮತ್ತೆ ಅದನ್ನು ಒಂದು ನೆರೇಷನ್ ಕೊಟ್ಟ, ಕೊಟ್ಟಮೇಲೆ ಓಕೆ ಇದು ಮಾಡೋಣ ಈ ಚಿತ್ರನ ಅಂತ ಅನಿಸಿ ಈ ಚಿತ್ರದಲ್ಲಿ ಅಭಿನಯ ಮಾಡಿದೆ. ನಮ್ಮ ಸುಜಯ್ ಇದ್ದರು, ಇವ್ ಮೇಡಮ್ ಇದ್ದರು, ಮತ್ತು ಇನ್ನೂ ಎಲ್ಲರೂ. ಭಾಸ್ಕರ್ ನನಗೆ ಭಾಳ ಹಳೆಯ ಪರಿಚಯ, ಜೊತೇಲಿ ನಾವು ರಂಗಭೂಮಿಲೆಲ್ಲ ಕೆಲಸ ಮಾಡಿದ್ದೀವಿ. ಇನ್ನು ಯಂಗ್ಸ್ಟರ್ಸ್ ಇವರೆಲ್ಲರೂ ಇದ್ದರು. ಒಂದು ಥರದ ಒಂದು ಒಂದು ಕುಟುಂಬದ ಒಳಗೆ ನಡೆಯುವಂಥ ಒಂದು ಕತೆ ಇದು. ಒಂದು ಕುಟುಂಬ, ಕುಟುಂಬದ ಒಬ್ಬ ಕೇಂದ್ರ ಪಾತ್ರ ಒಬ್ಬ ತಂದೆ, ತಂದೆಗೆ ಇರುವ ಮಕ್ಕಳು, ಆ ಮಕ್ಕಳು ಸುತ್ತ ತನ್ನ ಬದುಕನ್ನು ಹೆಂಗೆ ಕಟ್ತಾನೆ ಒಬ್ಬ ತಂದೆ, ಅದು ಎಲ್ಲರ ಬದುಕಲ್ಲೂ ನಡೀತಾ ಇರುವಂಥದ್ದೇ ಕತೆ. ಎಲ್ರಿಗೂ ಕಡೆಗೂ ಏನು ಅಂದರೆ ತಮ್ಮ ಸಂಸಾರ, ತಮ್ಮ ಮಕ್ಕಳು, ಅವರನ್ನು ಬೆಳೆಸೋದು, ಅವರ ಒಂದು ಪ್ರವರ್ತಮಾನಕ್ಕೆ ಬರೋದು, ಅವರ ಬದುಕಿಗೆ ಒಳ್ಳೆ ಅವ್ರ ಜೀವನ ಒಳ್ಳೆಯದಾಗೋದು, ಅದರಲ್ಲಿ ಒಂದು ಸಾರ್ಥಕತೆಯನ್ನು ಕಾಣೋದು. ಇದು ನಮ್ಮ ನಮಗೆ ಸಮಾಜ ಹಾಕ್ಕೊಟ್ಟಿರುವಂಥ ಬೌಂಡ್ರಿ, ಮತ್ತು ನಾವೆಲ್ಲರೂ ಹಾಗೆ ಬದುಕ್ತಾ ಇರ್ತೀವಿ. ನಾವೆಲ್ಲರೂ ಇಲ್ಲಿ ಕೂತಿರುವ ಎಲ್ರಿಗೂ ನಾವೆಲ್ಲರೂ ಆ ಥರದಲ್ಲೇ ಬದುಕ್ತಾ ಇರ್ತೀವಿ. ಆದರೆ ಇಷ್ಟು ಇಷ್ಟಕ್ಕೆ ಆಗದಾದ್ರೆ ಈ ಪಿಕ್ಚರ್ ಯಾಕೆ ಮಾಡಬೇಕು ಅಂದರೆ ಅಷ್ಟಕ್ಕೆ ಮುಗಿದಿಲ್ಲ, ಅಲ್ಲಿ ಅದರ ಒಳಗಡೆ ಹೇಗೆ ಡಿಫ್ರೆಂಟ್ ಆದ ಸ್ಥಿತಿಗಳು ಬರ್ತವೆ, ಬೇರೆ ಬೇರೆ ಥರದ ಭಿನ್ನ ಸ್ಥಿತಿಗಳು ಬರುತ್ತೆ ಈ ಚಿತ್ರದಲ್ಲಿ. ಇಡೀ ಫ್ಯಾಮಿಲಿಗೆ, ಎಷ್ಟೋ ಜನ ಮಕ್ಕಳಿಗೆ, ಎಷ್ಟೋ ಜನ ಈ ತಂದೆಗೆ, ಇಡೀ ಸಂಸಾರಕ್ಕೆ ಬೇರೆ ಥರದ ಸಮಸ್ಯೆಗಳು, ಬೇರೆ ಥರದ ಸವಾಲುಗಳು ಬರ್ತವೆ. ಅದನ್ನೆಲ್ಲವನ್ನು ಎದುರಿಸಿ ಒಬ್ಬ ತಂದೆ ಹೇಗೆ ತಮ್ಮ ಬದುಕನ್ನು ಕಟ್ಕೋತಾನೆ, ಕಟ್ತಾನೆ, ಎಷ್ಟೋ ಜನರ ಬದುಕನ್ನು ಕಟ್ಟಿ ಜೊತೆಗೆ ಸಾಕ್ತಾರೆ ಅನ್ನೋದು ಈ ಕತೆ. ಹಾಗಂತ ನಾನು ಇಷ್ಟು ಹೇಳಿದೆ ಅನ್ನೋ ಈ ಸವಾಲಿತ್ತು, ಸಮಸ್ಯೆ ಇತ್ತು ಅನ್ನೋ ಕಾರಣಕ್ಕೆ ಇದು ಭಾಳ ಗೋಳಿನ ಕತೆ ಏನಲ್ಲ, ಭಾಳ ಲವಲವಿಕೆಯಿಂದ ಇಡೀ ಕತೆಯನ್ನು ಹೇಳಿದ್ದಾರೆ. ನಮಗೆ ಇಡೀ ಒಂದು ಸಿನಿಮಾನ ನೋಡ್ತಾ ಇದ್ದರೆ ಒಬ್ಬ ವ್ಯಕ್ತಿಯ ಆರಂಭದ ದಿನಗಳು, ಅವನ ಯೌವನ ಕಾಲ, ಅವನ ಮಧ್ಯ ವಯಸ್ಸು, ನಂತರದ ದಿನಗಳು, ಅವನ ಪ್ರೇಮ, ಸಂಸಾರ, ಮಕ್ಕಳು, ಅವ್ರ ಬೆಳವಣಿಗೆ, ಇವೆಲ್ಲವೂ ಕೂಡ ಒಂದು ಲವಲವಿಕೆಯ ಕತೆಯಲ್ಲಿ ಸಾಗುತ್ತೆ. ಇದು ಜನರ ಹೃದಯಕ್ಕೆ ಹತ್ತಿರವಾಗುವಂಥ ಒಂದು ಕಥೆಯನ್ನು ಹೆಣೆದಿದ್ದಾರೆ ಇವರಿಬ್ಬರು ಸೇರಿ. ಆ ಎಲ್ಲ ಪಾತ್ರಧಾರಿಗಳು, ಹೆಚ್ಚಿನದಾಗಿ ನನಗೆ ಭಾಳ ಖುಷಿಯಾಗಿದ್ದು ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು, ತುಂಬ ಒಂದು ಒಳ್ಳೆ ಹಾಡು ಕೇಳಿ ಭಾಳ ಖುಷಿಯಾಯಿತು. ಇವರೆಲ್ಲರೂ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ, ನಮ್ಮ ಸಿನಿಮಾಟೋಗ್ರಾಫರು ಅಷ್ಟು ಜನ. ಈ ಚಿತ್ರ ಜನರಿಗೆ ಇಷ್ಟ ಆಗುತ್ತೆ ಅನ್ನೋ ನಂಬಿಕೆ ನನಗೂ ಇದೆ, ನಮ್ಮ ಇಡೀ ತಂಡಕ್ಕಿದೆ. ಇದು ಈ ಚಿತ್ರವನ್ನು ಈಗಾಗಲೇ ನೋಡಿರುವ ನಮ್ಮ ಆಪ್ತ ವಲಯದ ಗೆಳೆಯರುಗಳು ಭಾಳ ಕ್ರಿಟಿಕಲ್ ಆಗಿ ನೋಡಿ ಅದನ್ನು ಇಷ್ಟಪಟ್ಟಿದ್ದಾರೆ ಸಿನಿಮಾನ. ಸುಮ್ಮನೆ ನಮ್ಮ ಸಂತೋಷಕ್ಕೆ ಏನೋ ಸ್ನೇಹಿತರೆಲ್ಲ ಮಾಡಿದ್ದಾರೆ,
ಅನ್ನೋ ಕಾರಣಕ್ಕೆ ಹೋಗಲಿಲ್ಲ. ಅವ್ರಿಗೆಲ್ರಿಗೂ ಇಷ್ಟ ಆಗಿದೆ, ಮೆಚ್ಚಿದ್ದಾರೆ. ಹಾಗೆ ಸದ್ಯದಲ್ಲೇ ಇದು ತೆರೆಗೆ ಬರುತ್ತೆ, ಆ ದಿನಾಂಕನ ನಿರ್ಮಾಪಕರು ತಿಳಿಸ್ತಾನೆ. ಹಾಗಾಗಿ ಇದು ನಂತರದಲ್ಲಿ ಜನಕ್ಕೂ ಇಷ್ಟ ಆಗ್ಬೋದು, ನಿಮ್ಮೆಲ್ಲರಿಗೂ ಇಷ್ಟ ಆಗ್ಬೋದು ಅಂತ ನಮ್ಮ ಒಂದು ಆಸೆ. ಅದಕ್ಕೆ ಇದು ತುಂಬ ದೊಡ್ಡ ಬಜೆಟಿನ ಚಿತ್ರ ಏನಲ್ಲ, ಸಾವಿರಾರು ಕೋಟಿ ನೂರಾರು ಕೋಟಿ ಹಾಕಿರುವ ಚಿತ್ರ ಅಲ್ಲ, ಒಂದು ಸಣ್ಣ ಬಜೆಟ್ಟು. ಮತ್ತು ಅದಕ್ಕೆ ತಕ್ಕನಾದ ಒಂದು ಲಿಮಿಟೆಡ್ ಇದರಲ್ಲಿ ಒಂದು ಪ್ರಮೋಷನ್ ಆ್ಯಕ್ಟಿವಿಟಿನ ಮಾಡ್ತಾ ಇದ್ದಾರೆ. ಅದಕ್ಕೆ ನಿಮ್ಮೆಲ್ಲರೂ ಸಹಕಾರ ಬೇಕು, ಮಾಧ್ಯಮದ ಮಿತ್ರರು ಈ ಚಿತ್ರವನ್ನು ಗೆಲ್ಲಿಸ್ಬೇಕು ಅಂತ ನಾನು ಈ ಸಂದರ್ಭದಲ್ಲಿ ನಿಮ್ಮೆಲ್ರಿಗೂ ಭಾಳ ಕಳಕಳಿಯಿಂದ ಕೇಳ್ಕೊತಾ ಇದ್ದೀನಿ. ಬಾಕಿ ದಿನ ಎಲ್ಲರೂ ನಮ್ಮ ತಂಡದ ಸದಸ್ಯರು ಮಾತಾಡ್ತಾರೆ. ಥ್ಯಾಂಕ್ ಯು.